ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಹೊಸ ಒಂದು ಡಿಶ್ ನಿಮ್ಮ ಮುಂದೆ ಮಾಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ರೆಗ್ಯುಲರಾಗಿ ಎಲ್ಲರೂ ಮನೆಯಲ್ಲೂ ಬಿಸಿಬೇಳೆಭಾತ್ ಮಾಡ್ತಾ ಇರ್ತೀರ. ಆದರೆ ಇವತ್ತು ನಾನು ಸಿರಿಧಾನ್ಯಗಳಲ್ಲೂ ಒಂದಾದ ಬರಗಕ್ಕಿಯಿಂದ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ನೋಡಿ, ತುಂಬಾ ರುಚಿಯಾಗಿರುವಂಥ ಒಂದು ಬಿಸಿಬೇಳೆಭಾತ್ ಇದು. ಬನ್ನಿ ನೋಡೋಣ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದಕ್ಕೇನೇನು ಪದಾರ್ಥಗಳು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬಿಡೋಣ. ನಾವು ಮೊದಲನೇದಾಗಿ ಸಿರಿಧಾನ್ಯಗಳಲ್ಲಿ ಒಂದಾದ ಬರಗಕ್ಕಿ ಬರಗು ತಗೊಂಡಿದ್ದೀನಿ. ಒಂದು ಕಪ್ ತೊಗರಿಬೇಳೆ, ಒಂದು ಕಪ್ ಬರಗು, ಎರಡು ಈಕ್ವಲ್ ಪ್ರಮಾಣದಲ್ಲೇ ತಗೊಳ್ಬೇಕು. ಆಗಲೇ ಚೆನ್ನಾಗಿರೋದು ನೋಡಿ, ಈ ಥರ ಇರುತ್ತೆ ಬರಗಕ್ಕಿ. ನೀವೆಲ್ಲ ನೋಡೇ ಇರ್ತೀರ, ಈ ನಡುವೆ ತುಂಬ ಸಿರಿಧಾನ್ಯಗಳನ್ನ ಬಳಸಿ ಅಡುಗೆಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಜನರೆಲ್ಲ. ಇದು ತುಂಬಾ ರುಚಿಯಾಗಿರುವಂಥ ಒಂದು ಬಿಸಿಬೇಳೆಭಾತು. ನಾನು ಎರಡು ಒಂದೊಂದು ಗ್ಲಾಸ್ ತಗೊಂಡಿದ್ದೀನಿ. ಹಾಗೆ ಹಸಿ ಕಡಲೆ ಬೀಜ, ನೌಕೋಲು, ಕ್ಯಾರೆಟು, ಬಟಾಣಿ ಸ್ವಲ್ಪ, ಹುಣಸೆಹಣ್ಣು ಒಂದು ನಿಂಬೆ ಗಾತ್ರದ್ದು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಟೊಮೆಟೊ ಒಂದು ಕಪ್ಪು, ಒಂದು ಎರಡರಿಂದ ಮೂರು ಮೀಡಿಯಮ್ಮು. ಈರುಳ್ಳಿ ಒಂದು ಕಪ್ಪು, ಬೀನ್ಸ್ ಒಂದು ಕಪ್ಪು, ಉಪ್ಪು, ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ತುಪ್ಪ, ಆಮೇಲೆ ಬಿಸಿಬೇಳೆಭಾತ್ ಪೌಡರ್ ಸ್ವಲ್ಪ. ಇದು ನಾನು ಮನೇಲೇ ಮಾಡಿಟ್ಕೊಂಡಿರೋಂಥದ್ದು. ಮತ್ತು ಎಣ್ಣೆ. ಈಗ ನಾವು ಈ ಬಿಸಿಬೇಳೆಭಾತ್ ಮಾಡೋದಕ್ಕೆ ಮೊದಲನೇದಾಗಿ ಈ ತೊಗರಿಬೇಳೆ ಆಮೇಲೆ ಬರಗು ಏನಿದೆ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ್ಮನ್ನೋ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿದಾಕೋದಕ್ಕಿಂತ. ಫ್ರೈ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ವಾಶ್ ಮಾಡಿಕೊಂಡು 1:3 ನೀರು ಇಟ್ಕೋಬೇಕಾಗತ್ತೆ. ಇದನ್ನು ತೊಳೆದ್ಬಿಟ್ಟು 1:3 ನೀರು ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಕಡಲೆಬೀಜನೂ ಸ್ವಲ್ಪ ಹಾಕಿದ್ದೀನಿ ನೋಡಿ. ಕಡಲೆಬೀಜ ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕಡಲೆಬೀಜನೂ ಹಾಕಿದ್ದೀನಿ. ಒಂದು 3 ವಿಷಲ್ ಬರಲಿ, 3 ಗ್ಲಾಸ್ ನೀರು ಹಾಕ್ಕೊಂಡು 3 ವಿಷಲು. ಆಮೇಲೆ ಇನ್ನೊಂದು ಕುಕ್ಕರ್ ತಗೊಂಡು ಈ ತರಕಾರಿಗಳೆಲ್ಲ ಬೇಯಿಸ್ಕೊಳ್ಳೋಣ ನಾವು. ನೋಡಿ, ಮೊದಲನೇದಾಗಿ ಬೀನ್ಸ್ ಹಾಕ್ಕೊಂಡಿದ್ದೀನಿ 1 ಕಪ್ಪು, ಆಮೇಲೆ ಕ್ಯಾರೆಟು, ನೌಕೋಲು. ನೀವಿನ್ನೂ ಬೇಕಾದರೆ ಡಬಲ್ ಬೀನ್ಸ್ ಹಾಕ್ಕೋಬೋದು, ಆಮೇಲೆ ಹೂಕೋಸು ಹಾಕ್ಕೋಬೋದು. ಏನು ತರಕಾರಿ ಇರುತ್ತೋ ಅದೆಲ್ಲ ಬಳಸ್ಕೊಂಡು ಮಾಡ್ಕೋಬೋದು ನೀವು. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು 1-2 ವಿಷಲ್ ಬರೋದಕ್ಕೆ ಇಟ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಂದು 6-7 ಬ್ಯಾಡ್ಗೆ ಮೆಣಸಿನ್ಕಾಯಿ. ಇದೇನು ಖಾರ ಬರಲ್ಲ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಳೋದಷ್ಟೇ. ಆಮೇಲೆ ಒಂದು ದೊಡ್ಡದಾದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಒಂದು 1 ಮೀಡಿಯಮ್ ಗಾತ್ರದ್ದು 3 ಟೊಮೆಟೊ ತೊಗೊಂಡಿದ್ದೀನಿ. ಈಗ 1 ಸ್ಪೂನು ಅಥವಾ 1.5 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ನಾವು ಆವಾಗಲೇ ತರಕಾರಿ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಅದರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರ್ಯಾರು ಮಾಡ್ಕೊಳ್ಳಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ, ಹೊಸ ಹೊಸ ರೆಸಿಪಿಗಳನ್ನ ನಾನು ತೋರಿಸ್ತಾ ಇರ್ತೀನಿ. ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೋಡಿ, ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ.
ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ದುಣಸೆ ಹಣ್ಣು. ಇದಕ್ಕೆ ಇದು ಹಾಕೋತಾರೆ, ನಿಂಬೆಹಣ್ಣು ಹಾಕೋತಾರೆ, ಆದರೆ ಹುಣಸೆ ಹಣ್ಣಿನ ರಸನೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಒಂದು 4 ಸ್ಪೂನು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡ್ಕೋತೀನಿ, ನೀವು ಅಂಗಡಿಯಿಂದ ತಂದು ಹಾಕ್ಕೋಬೋದು. ನಿಮಗೂ ಮನೇಲಿ ಬಿಸಿಬೇಳೆಬಾತ್ ಪೌಡರ್ ಯಾವ ಥರ ಮಾಡ್ಕೋಬೇಕು ಅಂತ ಏನಾದರೂ ಕಲ್ತ್ಕೋಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ, ಈಗ ಬರಗಕ್ಕಿ ಬೇಳೆ ಎಲ್ಲ ಕ್ಲೀನಾಗಿ ಬೆಂದಿದೆ, ತರಕಾರಿನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ಇವೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಹಾಗೆ ಸ್ಟೌ ಹಚ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು, ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಯಾಕೆಂದರೆ ಬಿಸಿಬೇಳೆಬಾತು ಸ್ವಲ್ಪ ನೀರಾಗೆ ಇರಬೇಕು. ನಾವು ಅಕ್ಕಿಯಿಂದ ಬಿಸಿಬೇಳೆಬಾತ್ ಮಾಡಿದ್ರೆ ಮಧ್ಯಾಹ್ನ ಇಲ್ಲ ಸಾಯಂಕಾಲದಷ್ಟೊತ್ತಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಆದರೆ ಈ ಮಿಲೆಟ್ಸಿಂದ ಮಾಡಿದ್ರೆ ನಾವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿಟ್ಟಿರ್ತೀವೋ ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅಕ್ಕಿಗಿಂತ ಇದೇ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಮನೇಲಿ ಮಾಡಿ ನೋಡಿ, ಮತ್ತೆ ನೀವು ಅಕ್ಕಿ ಹಾಕಿ ಬಿಸಿಬೇಳೆಬಾತ್ ಮಾಡೋದೇ ಇಲ್ಲ, ಅಷ್ಟಂತೂ ಗ್ಯಾರಂಟಿ. ಈಗ ನೋಡಿ, ಉಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ನಾವು ನಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಸೇರಿಸ್ಕೋಬೋದು. ತುಂಬ ರುಚಿಯಾಗಿರೋ ಬಿಸಿ ಬಿಸಿ ಬಿಸಿಬೇಳೆಬಾತು ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ತಗೋತಾ ಇದ್ದೀನಿ. ಇದನ್ನು ತುಪ್ಪ ಹಾಕ್ಕೊಂಡು ಚಿಪ್ಸ್ ಅಥವಾ ಖಾರ ಬುಂದಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಮನೇಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ಯಾವ ಅಡುಗೆ ನೀವು ಕಲ್ತ್ಕೋಬೇಕು ಅಂತ ಇದ್ದೀರಾ ಅದನ್ನು ನನಗೆ ಹೇಳಿ, ನಾನು ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.